ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಶ್ರೇಯಸ್ ಅಯ್ಯರ್ ಅವರು ತುಂಬಾನೇ ಎಮೋಷನಲ್ ಆಗ್ತಾರೆ ಅತ್ತು ಬಿಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತುಂಬಾನೇ ಭಾವುಕರಾಗಿ ಮಾತಾಡ್ತಾರೆ ಇನ್ನೆಲ್ಲ ಮಾತನಾಡಿದ್ರು ಈ ಒಂದು ವರ್ಲ್ಡ್ ಕಪ್ ಫೈನಲ್ ಪಂದ್ಯ ಸೋತ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಂತ ನೋಡೋಣ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ವಿಡಿಯೋ ಕೆಳಗಡೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ರೋಹಿತ್ ಶರ್ಮಾ ಮತ್ತೆ ಗಿಲ್ ಅವರು ಬೇಗನೆ ವಿಕೆಟ್ ಅನ್ನು ನೀಡಿದ್ರು ನಂತರ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡಬೇಕು ಅಂತ ಇಂಟೆನ್ಷನ್ ಇಂದ ಆಡ್ತಾ ಇದ್ದೆ ಆದ್ರೆ ಬಾಲ್ ಸ್ವಿಂಗ್ ಸಪೋರ್ಟ್ ಆಗ್ತಾ ಇತ್ತು ಮತ್ತೆ ಸ್ಲೋ ಪಿಚ್ ಇದೆ ಮತ್ತೆ ಪಿಚ್ ನಲ್ಲಿ ಬ್ಲ್ಯಾಕ್ ಸ್ವಾಲ್ ಇರೋದ್ರಿಂದ ಯಾವ ರೀತಿ ಬಾಲ್ ಜಜ್ ಮಾಡೋದು ಅಂತ ಸ್ವಲ್ಪ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಉಂಟಾಯಿತು ಬಟ್ ಆರಂಭದಲ್ಲಿ ಸ್ಪಿನ್ ಗೆ ಚೆನ್ನಾಗಿ ಆಡಬಹುದು ಇನ್ನ ಒಂದು ಒಳ್ಳೆ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋಣ ಅಂತ ತಲೆಯಲ್ಲಿ ಇಟ್ಕೊಂಡು ಆಡ್ತಾ ಇದ್ದೆ ಆದ್ರೆ ಬಾಲ್ ಹೆಜ್ಜಾಗಿ ವಿಕೆಟ್ ಕೀಪರ್ ಹತ್ರ ಹೋಗಿ ವಿಕೆಟ್ ಆಗಿದೆ ತುಂಬಾ ಬೇಸರ ಉಂಟಾಯಿತು ಯಾಕೆಂದ್ರೆ ಸಾಕಷ್ಟು ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಆಗಿರಬಹುದು ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಈ ಬಾರಿ ನನ್ನಿಂದ ಒಂದು ಉತ್ತಮವಾದ ಒಂದು ಪರ್ಫಾರ್ಮೆನ್ಸ್ ಅನ್ನು ನಿರೀಕ್ಷೆನ ಇಟ್ಕೊಂಡಿದ್ರು ಅದೇ ರೀತಿ ನಾನು ಫೈನಲ್ ಪಂದ್ಯದಲ್ಲೂ ಆಡಬೇಕು ಅಂತ ಇಂಟೆಂಟ್ ಇತ್ತು ಬಟ್ ಬ್ಯಾಡ್ ಲಕ್ ಬಾಲ್ ಅನ್ನು ಜಡ್ಜ್ ಮಾಡೋಕ್ಕಾಗಿಲ್ಲ ಹೀಗಾಗಿ ನಾನು ಬೇಗನೆ ವಿಕೆಟ್ ಹೋದೆ ಲಾಸ್ಟ್ ಮೂಮೆಂಟ್ ಡೆತ್ ಅಲ್ಲಿ ನಮ್ಮ ತಂಡಕ್ಕೆ ರನ್ ಬಂದಿಲ್ಲ ಯಾರು ಬ್ಯಾಟ್ಸ್ಮನ್ಗಳು ಕೂಡ ಸಾಥನ ನೀಡಿ ತಂಡವನ್ನು ಮುನ್ನಡೆಸಿಕೊಂಡು ಹೋಗೋಕ್ಕಾಗಲಿಲ್ಲ ಇದೇ ಸೋಲಿಗೆ ಪ್ರಮುಖ ಕಾರಣ ಪರ್ಸನಲಿ ನನಗೂ ಕೂಡ ತುಂಬಾ ಬೇಜಾರಾಗ್ತಾ ಇದೆ ಆಲ್ಮೋಸ್ಟ್ ಈ ಒಂದು ಫೈನಲ್ ಪಂದ್ಯ ಸೋಲಿಗೆ ನಾನೇ ಕಾರಣ ಅಂತ ಸೆಲ್ಫ್ ಫೀಲ್ ಆಗ್ತಾ ಇದೆ ಅಂತ ಶ್ರೇಯಸ್ ಅಯ್ಯರ್ ಅವರು ಫೈನಲ್ ಪಂದ್ಯವನ್ನು ಸೋತ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ